ಮೀನೆಲ್ಲ ನಮ್ಮ ಶಿಂಶಾ ನದಿ ಇದು. ನಮ್ಮ ಪಕ್ಕ ನಾಟಿ ಸ್ಟೈಲ್ ತಿನ್ಬೇಕು ಅಂತಂದ್ರೆ, ಫ್ರೆಶ್ ಮೀನ್ ಬೇಕು ಅಂತಂದ್ರೆ ಬಂದು ಬೋವಿನ ದೊಡ್ಡ ಟ್ರೈ ಮಾಡಿ ಅಂತ ಹೇಳ್ಬೋದು. ಸರ್, ಇದು 100, 120, 30, 40, 50, 50 ಹಂಗೆ ಮಾಡ್ತೀವಿ ಸರ್. ಎಲ್ಲ ಫ್ರೆಶ್ ಮೀನು ಎಲ್ಲ ಫ್ರೆಶೇ ಸರ್. ಹತ್ರ ಒಂದು 80, 90, 100 ಕಂಡು ಆಗುತ್ತೆ ಸರ್. ಬಾನಾರ 120, 100 ಹಂಗೆಲ್ಲ ಆಗುತ್ತೆ ಸರ್. ಮೀನು ಎಲ್ಲಿಂದ ಬರುತ್ತೆ ಸರ್? ಎಲ್ಲ ಒಳ್ಳೆ ಸರ್. ಸರ್ ಇಲ್ಲೇ ಒಂದು 1/2 ಕಿಲೋಮೀಟರ್ ಆಗುತ್ತೆ ಸರ್ ಅಷ್ಟೇ. ಅಲ್ಲಿಂದ ಬರೋದು ಡೈಲಿ ಸರ್, ತಂದು ಕೊಡ್ತಾರೆ ಅವರೇ. ನಾವು ಹಾಕ್ತೀವಿ, ನಾವೇ ಕ್ಲೀನ್ ಮಾಡ್ತೀವಿ ಸರ್. ಫ್ರೆಶ್ಶೇ ಸರ್, ಎಲ್ಲ ಫ್ರೆಶ್ಶೇ, ಎಲ್ಲ ಫ್ರೆಶ್ಶೇ. ಸರ್ ಇದು ಖಾರ ನೀವೇ ಖಾರ ಸರ್, ಇದು ನೀವೇ ಮಾಡ್ಕೊಳ್ಳಿ, ನಾವೇ ಮಾಡ್ಕೊಳ್ಳಿ ಸರ್. ಸರ್ ಏನೇನು ಹಾಕಿರ್ತೀರಾ ಸರ್? ಇದಕ್ಕೆ ಲವಂಗ, ಗಸಗಸೆ, ಮಾಮೂಲಿ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಫ್ರೈಗೆ ಏನು ಮಸಾಲೆ ಬೇಕೋ ಅದು ಮಾಡಿ, ಅದು ಮಾತ್ರ ಮಾಡೋ ಸರ್. ಹಿಂಬಿ ಹಣ್ಣು ಇವೆಲ್ಲ ಹಾಕೊಂಡು ಕಲ್ಸ್ಕೊತೀವಿ ಸರ್. ಮೊಟ್ಟೆ, ಮೊಟ್ಟೆ, ಕೋಳಿ ಮೊಟ್ಟೆ ಹಾಕೊಂಡು ಕಲ್ಸ್ಕೊತೀವಿ. ಒಂದೊಂದು ಗುಡ್ಬೇಡ ಸರ್, ಎಲ್ಲನೂ ಹೇಳ. ಖಾರ ಹಚ್ಚಾದ ಮೇಲೆ ಎಷ್ಟು ನಿಮಿಷ ಬಿಡಬೇಕು ಸರ್? ಏನೊಂದು 10 ನಿಮಿಷ ಸರ್. ಸಾಕು ಅಷ್ಟೇ ಸರ್? 10 ನಿಮಿಷ ಸರ್. ನಿಮಗೆ ಇದಕ್ಕೆ ಇನ್ನೂ ಮೇಲೆ ಇದು ಮಸಾಲೆ ಎಲ್ಲ ಬರುತ್ತೆ ಸರ್, ಬೇಯಿಸಿದ ಮೇಲೆ. ಇಲ್ಲ ಮಸಾಲೆ ಸರ್, ಡೈಲಿ ಎಷ್ಟು ಕೆ ಜಿ ಹೊಡಿಸ್ತೀರ ಸರ್? ಸರ್ ನನ್ನ ಹತ್ರ ಒಂದು 80, 90, 100 ಕಂಡು ಆಗುತ್ತೆ ಸರ್. ಬಾನಾರ 120, 100 ಹಂಗೆಲ್ಲ ಆಗುತ್ತೆ ಸರ್. ಅಲ್ಲ ಸರ್, ಫೋನ್ ಕಂಡು ಇಟ್ಟು ಸರ್. ಎಲ್ಲ ಫೋನ್ ಕಂಡು ಇಟ್ಟು ಸರ್. ಇಷ್ಟು ಪೀಸ್ ಬೇಕು ಸರ್? 5 ಪೀಸು, 10 ಪೀಸು, 20 ಪೀಸು, 30 ಪೀಸು ಹಂಗೆಲ್ಲ ಹೇಳ್ತಾರೆ ಸರ್. ಮಾಡಿ ಇಲ್ಲ ಇಲ್ಲ ಸರ್, ಅಲ್ಲೆಲ್ಲ ಪ್ರೆಸ್ಸು, ಅಲ್ಲೇ ಪ್ರೆಸ್ಸು ಸರ್. ಹಾಕಿ ಮುಡ್ಗಲ್ಲ, ಕಾಲ್ ಮಾಡ್ತಾರೆ ಸರ್. ಸಾಲ್ಟ್ ಆಗಿದ್ರೆ ಎಲ್ಲಿ ಅಷ್ಟೇ ಕ್ಲೋಸ್ ಅಷ್ಟೇ. ಸರ್ ಇದು 100 ರೂಪಾಯಿ ಸರ್. ಸರ್ 3/4 ಕೆಜಿ ಬರುತ್ತೆ ಸರ್. ಇದು ತೋರ್ಸ್ದಾಲೆ ಸರ್. 10 ನಿಮಿಷ 11 ಗಂಟೆ ಸರ್. 11 ಗಂಟೆ ರಾತ್ರಿ 10 ಗಂಟೆ ಗಂಟೆ ಸರ್. ಸ್ವಲ್ಪ ಬಿಸ್ನೆಸ್ ಕಮ್ಮಿ ಸರ್. ಭಾನುವಾರ ಅಲ್ಲ, ಕೌಡು ಸರ್, ಫುಲ್ ಭಾನುವಾರ ಶನಿವಾರ ಕೌಡ್ ಆಗುತ್ತೆ ಸರ್. ನಮಗೆಲ್ಲ ಹೊರಗಡೆ ಇದೆ ಸರ್, ಬೆಂಗಳೂರು, ಮೈಸೂರು, ಕೊಳ್ಳೇಗಾಲ, ಈ ಕಡೆ ಸೈಡ್ ಎಲ್ಲ ಫುಲ್ ಕಾಂಟ್ಯಾಕ್ಟ್ ಕಂಬರ್ ಎಲ್ಲ ಫುಲ್ ಕಾಂಟ್ಯಾಕ್ಟ್ ಸರ್. ಕಾಲ್ ಮಾಡೋ ಸರ್, ಮಾಡ್ತಾ ಇರ್ತಾರೆ. ಇಷ್ಟು ಮಾಡಿದಪ್ಪ ದೇವರಾಜು ಅಂತ ಹೇಳ್ತಾರೆ. ಮಾಡಬೇಕು ಸರ್. ಎಲ್ಲ ಮಿಕ್ಸ್ ಸರ್ ನಮ್ದೇ, ಇದು ಓನ್ ಮಸಾಲೆ ಸರ್. ಸರ್ ಇದು ಮಸಾಲೆ ನೀವೇ ಮಾಡ್ಕೊಳ್ಳೋದು ಸರ್? ಮಸಾಲೆ ಎಲ್ಲ ಫ್ರೆಶ್ ಸರ್. ನಾವು ಇದು ಫ್ರೆಶ್, ನಾವು ಡೈಲಿ ಮಾಡೋದಕ್ಕೆ ಮಾತ್ರ ಒಳ್ಳೆ ಟೇಸ್ಟ್ ಇರುತ್ತೆ, ಒಳ್ಳೆ ಮಾರ್ಕೆಟು ಚೆನ್ನಾಗಿರುತ್ತೆ ಸರ್. ಫ್ರೆಶ್ಶಾಗೆ ಸರ್ ಡೈಲಿ. ಹ್ಞೂ, ನಾವು ಫ್ರಿಜ್ಜು ಪಜ್ಜು ಅದು ಇದು ಅಂತ ಏನಿಲ್ಲ ಸರ್. ಮೀನು ಅಲ್ಲ ಬಲ್ಲ ಇದು ಸರ್. ಹ್ಞೂ, ರೆಡಿ ಆಗಿದೆ ಸರ್. ಇದು ರೆಡಿ ಆಗಿದೆ, ಬೇಯ್ತಾ ಇದೆ. ಹ್ಞೂ, ಇದ್ರ ಜೊತೆಗೆ ಏನೇನು ಕೊಡ್ತೀರಾ ಸರ್? ಅದ್ರ ಜೊತೆಗೆ ಇಂಬಿ ಹಣ್ಣು, ಈರುಳ್ಳಿ, ಚಟ್ನೆ. ಚಟ್ನಿನೇ ಮೇನ್ ಅಲ್ವಾ? ಚಟ್ನಿ ಮೇನ್ ಸರ್.
ಸರ್ ನಮಸ್ಕಾರ ಸರ್, ನಮಸ್ತೆ ಸರ್, ನಿಮ್ಮ ಹೆಸರು? ರೋಹಿತ್ ಅಂಬಿಟ. ಸರ್ ಇಲ್ಲಿ ರೆಗ್ಯುಲರ್ ಬರ್ತಾ? ಹೌದು, ಒಂದು 5 ವರ್ಷದಿಂದ ರೆಗ್ಯುಲರ್ ಬರ್ತಾ ಇದ್ದೀವಿ. ಇಲ್ಲೇ ಅಲ್ಗೂರು, ಇಲ್ಲೇ ಪಕ್ಕ, ಇಲ್ಲಿಂದ 5 ಕಿಲೋಮೀಟರ್ ಆಗುತ್ತೆ. ಹೌದು ಹೌದು ಸರ್. ಇಲ್ಲಿ ಟೇಸ್ಟ್ ಆಗಿದೆ ಇದು ಸರ್? ಟೇಸ್ಟ್ ಬಂದು ಇವರೇ ಎಲ್ಲ ರಾ ಮೆಟೀರಿಯಲ್ಲು, ಸೊ ಬೇರೆ ಮಸಾಲೆ ಎಲ್ಲೂ ಹಾಕಲ್ಲ. ಇವರೇ ಹೋಮ್ ಇದು ಮಾಡಿ ತಯಾರು ಮಾಡಿ ಎಲ್ಲ ಮಾಡಿದ್ರಿಂದ ನಾಟಿ ಮಸಾಲೆ. ಹೌದು, ಯಾಕೆಂದರೆ 5 ವರ್ಷದಿಂದನೂ ಸೇಮ್ ಒಂದೇ ಟೇಸ್ಟು, ಇವನ್ ಚೇಂಜ್ ಆಗಿಲ್ಲ. ರೆಗ್ಯುಲರಾಗಿ ಬರ್ತಾನೆ ಇರ್ತೀವಿ ಆಲ್ಮೋಸ್ಟ್. ಈಗ ಇವಾಗ ನಮ್ಮ ಫ್ರೆಂಡ್ಸ್ಗಳು ಕೂಡ ಅಷ್ಟೇ, ಮೈಸೂರು ಬೆಂಗಳೂರಿಂದ ನಾವು ಬಂದ್ರೂ ಕರ್ಕೊಂಡು ಬರ್ತಾ ಇರ್ತೀವಿ ಸಾಟರ್ಡೆ ಸಂಡೆ ಎಲ್ಲ. ಏನೋ ನಮ್ಗೆ ಜಾಸ್ತಿ ಆರ್ಡ್ರ್ ಬೇಕಾಗಿದ್ರೆ ಇವಾಗ ನಂಬರ್ ತಗೊಂಡು ಕಾಲ್ ಮಾಡಿ ಸಾಕಬೇಕಾದ್ರೆ ಜಾಸ್ತಿ ಆರ್ಡರ್ಗಳಿದ್ರೆ 23-30 ಹಂಗೆ ಬೇಕಾಗಿದ್ರೆ ಇದು ಮಾಡಿಕೊಡ್ತಾರೆ. ಎಲ್ಲ ಜಾಸ್ತಿ ಒಂದು 5-6 ಬೇಕಾಗಿದ್ರೆ ಒಂದು ಇಲ್ಲಿ ಆರಾಮಾಗಿ ಬಂದು ತಿನ್ಕೊಂಡು, ಯಾಕೆಂದರೆ ಬಿಸಿ ಇದ್ದಷ್ಟು ತಿಂದ ಚೆನ್ನಾಗಿರುತ್ತೆ. ಪಾರ್ಸಲ್ ತೊಗೊಂಡೋದ್ರೆ ಅಷ್ಟಿರಲ್ಲ, ಎಲ್ಲ ಫುಲ್ ಎಲ್ಲ ಅದು ನೀರು ಥರ ಆಗಿ ಚೆನ್ನಾಗಿರಲ್ಲ. ಹಾಂ, ಫ್ರೆಶ್ ಆಗೇನೆ ಎಲ್ಲ, ಯಾಕೆಂದರೆ ಹಾಂ ಇಲ್ಲೇ ಪಕ್ಕದಲ್ಲೇ ಹೊಳೆ ಇರೋದು, ಇಲ್ಲೇ ಇಡಿಸಿ ಇಲ್ಲೇ ಆಲ್ಮೋಸ್ಟ್ ಒಂದು ಇವತ್ತು ಬೆಳಗ್ಗೆ ಹಿಡಿದ ಮೀನು ಸಂಜೆ ಅಷ್ಟು ಖಾಲಿ ಆಗುತ್ತೆ, ಮತ್ತೆ ನಾಳೆಗೆ ಫ್ರೆಶ್ ಮೀನೆಣ್ಣೆ. ಪ್ರೈಸ್ ಬಗ್ಗೆ ಸರ್? ಪ್ರೈಸು ತುಂಬ ರೀಸನಬಲ್ ಹೇಳ್ಬೋದು, ಯಾಕೆಂದರೆ ಒಂದು 40 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮೀನು. 40 ಸ್ಟಾರ್ಟ್ ಆಗಿ ಅಪ್ ಟು 150 ಅಲ್ಲಿವರೆಗೂ ಆಯಿತು. 40 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಆಲ್ಮೋಸ್ಟ್ ಏನು ಅಂತ ಏನದು ಪ್ರೈಸ್ ಜಾಸ್ತಿ ಇರೋಲ್ಲ. ಹಾಂ, ಅಲ್ಲಿಗೆ ಹೋಲಿಸ್ಕೊಂಡ್ರೆ ಇದು ಮಚ್ ಬೆಟರ್ ಇದೆ, ಯಾಕಂದ್ರೆ ಫ್ರೆಶ್ ಆಗಿ ಸಿಗುತ್ತಲ್ಲ, ಮೇನ್ ಜನಗಳಿಗೆ ಬೇಕಾಗಿರೋದೇ ಅದು. ಚೆನ್ನಾಗಿರುತ್ತೆ ಏನಿಲ್ಲ ಸರ್. ಇದು ಲೊಕೇಶನ್ ಬಗ್ಗೆ ಕನಕಪುರದಿಂದ ಬಂದರೆ ಹೀಗೆ ಸರ್, ಇಲ್ಲಿ ಕನಕಪುರದಿಂದ ಬಂದರೆ ಅಲ್ಗೂರು ಬರಬೇಕು. ಅಲ್ಗೂರಿಂದ ಇಗ್ಲೂರು ರೋಡು, ಇಗ್ಲೂರು ಅಲ್ಲಿ ಅಲ್ಗೂರಿಂದ ಒಂದು 4-5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇಗ್ಲೂರು ರೋಡ್ ಬಂದು ಆಲ್ಮೋಸ್ಟ್ ಈಗ ಅಲ್ಗೂರು ಬಂದು ಬೋಯಿಂದೋಡಿ ಅಂತ ಕೇಳಿದ್ರೆ ಎಲ್ಲ ಯಾರು ಬೇಕಾದರೂ ಹೇಳ್ತಾರೆ. ಈಗ ಇನ್ ಕೇಸ್ ಈಗ ಮದ್ದೂರಿಂದ ಬರ್ತೀನಿ ಅಂದರೂ ಹತ್ರ ಆಗುತ್ತೆ, ಮದ್ದೂರು ಟು ಅಲ್ಗೂರು ರೋಡು. ಇನ್ ಕೇಸ್ ಕನಕಪುರದಿಂದ ಬರ್ತೀವಿ ಅಂತಂದರೆ ಅಲ್ಗೂರು ಬಂದು ಮತ್ತೆ ಅಲ್ಗೂರಿಂದ ಅಲ್ಲಿಗೆ ಬರಬೇಕು. ನಮ್ಮ ಪಕ್ಕ ನಾಟಿ ಸ್ಟೈಲ್ ತಿನ್ನಬೇಕು ಅಂತಂದರೆ, ಫ್ರೆಶ್ ಮೀನು ಬೇಕು ಅಂತಂದರೆ ಬಂದು ಬೋಯಿಂದೊಡ್ಡಿ ಟ್ರೈ ಮಾಡಿ ಅಂತ ಹೇಳ್ಬೋದು. ಹೌದು, ಯಾಕೆಂದರೆ ನಮ್ಮದು ಪಬ್ಲಿಕ್ ರಿವ್ಯೂ ಬೇಕು, ನಾವಿಲ್ಲೊಬ್ಬ ಕಸ್ಟಮರೇನೆ. ನಮ್ಮದು ಅನುಭವ ಹೇಳಬೇಕು, ಒಂದು 4-5 ವರ್ಷದಿಂದನೂ ಕಂಟಿನ್ಯೂ ಆಗಿ ತಿಂತಾ ಇದ್ದೀವಿ. ಅದೇ ಬಂದು ಆರಾಮಾಗಿ ಈಗ ಬೇರೆ ಕಡೆ ಹೋಗಿ ಬೆಂಗಳೂರಲ್ಲಿ ಇಲ್ಲೆಲ್ಲ ಅಲ್ಲಿ 5-6 ದಿನ ಓಲ್ಡ್ ಮೀನುಗಳು ಕೊಡ್ತಾರೆ, ಬಟ್ ಇಲ್ಲಿ ಫ್ರೆಶ್ ಮೀನು ಬೇಕು ಅಂತಂದರೆ ಒಳ್ಳೆ ಟೇಸ್ಟ್ ಬೇಕು ಅಂತಂದರೆ ಬಂದು ಬೋಯಿಂದೊಡ್ಡಿ ಟ್ರೈ ಮಾಡಬೇಕು ಸರ್. ಅದು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ಕಾರ ಯಜಮಾನ್ರು. ಹೇಳಿ ಏನು ಸರ್? ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಕೃಷ್ಣಗೌಡ ಅಂತ. ಸರ್ ಇಲ್ಲಿ ಬರ್ತಾ ಇರ್ತಾರೆ ಮಾಜಿ ಅಧ್ಯಕ್ಷರು? ಅಂದರೆ ನೀವು ಯಾವಾಗ ರೆಗ್ಯುಲರ್? ಹಾಂ, ರೆಗ್ಯುಲರು. ವಾರಕ್ಕೆ 2-3 ಸಾರು ಬಂದೆ ಬರ್ತೀವಿ. ಚೆನ್ನಾಗಿದೆ ಸರ್. ಫೈನ್ ಆಗುತ್ತೆ. ಫೈನ್. ಪ್ರೈಸ್ ಬಗ್ಗೆ ಹೇಳೋದು? ರೈಟ್ ಸ್ವಲ್ಪ ಕಾಸ್ಟ್ಲಿನೇ, ಆದ್ರೂ ಚೆನ್ನಾಗಿರ್ತದೆ, ಒಳ್ಳೆ ಟೇಸ್ಟ್ ಕೊಡ್ತಾರೆ. ಹಾಂ, ಒಳ್ಳೆ ಟೇಸ್ಟ್ ಕೊಡ್ತಾರೆ. ಲೊಕೇಶನ್ನು ಇಲ್ಲಿ ಬೋಯಿಂದೊಡ್ಡಿ, ಎತ್ತಂಬಡಿ ಕ್ರಾಸ್ ಇರ್ತಕ್ಕ, ಎತ್ತಂಬಡಿಗೆ ಹೋಗೋ ಅಡ್ರು ಹೊಸ ರೋಡ್ ಅಂತ. ಬೆಂಗಳೂರು ಬರೋದ್ರೆ ಚನ್ನಪಣದಿಂದ ಮತ್ತೆ ಬರ್ಬೋದು, ಇಲ್ಲೇ ತಿರ್ಗ ಮದ್ದೂರಿಂದನೂ ಬರ್ಬೋದು, ಈಗ ಅಲ್ಗೂರು ಕಡೆಯಿಂದನೂ ಬರ್ಬೋದು. ಕನಕಪುರ ಬಂದು ಅಲ್ಗೂರು ಬಂದು ಅಲ್ಗೂರಿಂದ ಮದ್ದೂರು ರೋಡು, ಅಲ್ಗೂರಿಂದ ಮದ್ದೂರು ರೋಡು, ಚನ್ನಪಣದಿಂದ 2-3 ಕಡೆ ಇದೆ. ಎಲೆ ತೋಟ ತಳಿ ಕೊಡಂಬಳಿಗೆ ಬಂದು ಬರ್ಬೋದು ಚನ್ನಪಣದಿಂದ. ಮೀನು ಎಲ್ಲ ನಮ್ಮ ಶಿಂಷಾ ನದಿ ಇದು ಪಕ್ಕ, ಅದೇ ಇಗ್ಲೂ ಡ್ಯಾಮ್ ಇದೆ, ನಮ್ಮ ಶಿಂಷಾ ಹೊಳೆ ಇದೆ, ಶಿಂಷಾ ಹೊಳೆಯಿಂದ ಬರ್ತದೆ. ಓಕೆ ಸರ್, ಥ್ಯಾಂಕ್ ಯು.